ಈ ಮಾಯಾದೇವಿ ಮತ್ತು ಶುದ್ಧೋಧನರಿಗೆ ಸುಗತೋ ಭಗವಾನ್ ಬುದ್ಧೋ ಭೂಯ ಶ್ರೇಯಸೆ ಸದಾ ಭೂಮೋ ಭಗವಾನ್ ಅವತರಿ ಸಂಶಯ ಶೂನ್ಯ ಕಥನಂ ವೈವಾಹಿಕೋ ವಿಧಿ ಸಮಪದ್ಯತಾ ಗುರುಭ್ಯೋ ನಮಃ ಹರಿ ಅಹಂ ಓಂ ಚತುರ್ಥಾ ಸಂಸ್ಕೃತಕ್ರಮ ವಿದ್ಯಾಲೇ ಕಾರ್ಯಂ ಕರೋ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮೆಸ್ಟರ್ ವಿಧ್ಯಾಥಿಗಳಿಗೆ ನಾಲ್ಕನೇ ಸೆಮೆಸ್ಟರ್ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ನಿಮ್ಮ ನಾಲ್ಕನೇ ಸೆಮಿಸ್ಟರ್ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎರಡನೇ ಪಾಠವಾದ ಮಹಾತ್ಮ ಬುದ್ಧ ಎನ್ನುವಂತಹ ಪಾಠವನ್ನ ಪಾಠ ಮಾಡಲಿದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಏನೆಲ್ಲ ವಿಚಾರಗಳನ್ನ ಮಹಾತ್ಮ ಬುದ್ಧನ ಬಗ್ಗೆ ನಿಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಮಕ್ಕಳೇ ಈ ಮಹಾತ್ಮ ಬುದ್ಧ ಎನ್ನುವಂತಹ ಈ ಪಾಠವನ್ನ ಬರೆದಿರುವಂತಹ ಲೇಖಕರು ಮಾಮಾ ನವಲ ಕಿಶೋರ ಕಂಕರಹ ಅಂತ ಹೇಳಿ ವಿದ್ಯಾರ್ಥಿಗಳೇ ಬುದ್ಧ ಅಂತ ಹೆಸರನ್ನ ಹೇಳಿದ ತಕ್ಷಣ ಯಾರಿಗೂ ಬುದ್ಧ ಗೊತ್ತಿಲ್ಲ ಅನ್ನೋಂತಹ ವಿಚಾರವೇ ಇಲ್ಲ ಬಿಡಿ ಎಲ್ಲರೂ ಕೂಡ ಬುದ್ಧನ ಬಗ್ಗೆ ಅನೇಕ ವಿಚಾರಗಳನ್ನ ಈಗಾಗ್ಲೇ ನೀವು ತಿಳ್ಕೊಂಡಿರ್ತೀರಾ ನಿಮ್ಮ ಪ್ರಾಥಮಿಕ ತರಗತಿಗಳಲ್ಲಿರಬಹುದು ಪ್ರೌಢ ಶಿಕ್ಷಣ ತರಗತಿಗಳಲ್ಲಿರಬಹುದು ಬುದ್ಧನ ಪಾಠ ನಿಮ್ಗೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಮಹಾತ್ಮ ಬುದ್ಧನ ವಿಚಾರವಾಗಿ ಅನೇಕ ಮಾಹಿತಿಗಳು ಈಗಾಗಲೇ ಗೊತ್ತಿದೆ ಹಾಗಾಗಿ ಈ ಪಾಠದಲ್ಲೂ ಕೂಡ ಮಹಾತ್ಮ ಬುದ್ಧನ ಜೀವನ ಚರಿತ್ರೆಯನ್ನೇ ಕೊಟ್ಟಿರುವಂತಹದ್ದು ಹಾಗಾಗಿ ಲೇಖಕರು ಈ ಪಾಠದಲ್ಲಿ ಏನೇನು ವಿಚಾರಗಳನ್ನ ಬುದ್ಧನ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಕಪಿಲ ವಸ್ತು ಎನ್ನುವಂತಹ ಒಂದು ಸುಂದರವಾದ ನಗರ ಅಲ್ಲಿಯ ರಾಜ ಶುದ್ಧೋಧನ ಆತನ ಪತ್ನಿ ಮಾಯಾದೇವಿ ಈ ಮಾಯಾದೇವಿ ಮತ್ತು ಶುದ್ಧೋಧನರಿಗೆ ಜನಿಸಿದಂತಹ ಪುತ್ರನೇ ಈ ಸಿದ್ಧಾರ್ಥನು ಈ ಸಿದ್ಧಾರ್ಥನು ಕ್ರಿಸ್ತಪೂರ್ವ ಐನೂರ ಅರವತ್ ಮೂರನೇ ಇಸ್ವಿಯ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಲುಂಬಿನಿ ವನದಲ್ಲಿ ಜನಿಸಿದನು ಬುದ್ಧನ ಮೊದಲನೆಯ ಹೆಸರು ಸಿದ್ಧಾರ್ಥ ಎಂದು ರಾಜ ಮನೆತನದಲ್ಲಿ ಹುಟ್ಟಿದರೂ ಕೂಡ ಸನ್ಯಾಸಿಯಾಗುವಂತಹ ಒಂದು ಜಾತಕ ಅವನದಾಗಿತ್ತು ಹಾಗಾಗಿ ಸಿದ್ಧಾರ್ಥನು ಬುದ್ಧನಾಗಿದ್ದು ಯಾವ ರೀತಿ ಅನ್ನೋದನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಬನ್ನಿ ವಿದ್ಯಾರ್ಥಿಗಳೇ ಸಿದ್ಧಾರ್ಥನು ಬುದ್ಧನಾದದ್ದು ಯಾವ ರೀತಿ ಎನ್ನುವಂತಹ ವಿಚಾರವನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಬುದ್ಧನ ಬಗ್ಗೆ ಏನೇನು ವಿಚಾರಗಳನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಪುರತಃ ಗಚ್ಚಾಮ ಅಹಿಂಸಾ ಸತ್ಯ ಸಿದ್ಧಾಂತ ಧರ್ಮ ಸಂಪ್ರವರ್ತಕ ಸುಗತೋ ಭಗವಾನ್ ಬುದ್ಧೋ ಭೂಯಾ ನಿಹಿ ಶ್ರೇಯಸೆ ಸದಾ ಅಂತ ಹೇಳ್ತಾ ಒಂದು ಸುಂದರವಾದ ಶ್ಲೋಕದೊಂದಿಗೆ ಬುದ್ಧನ ಒಂದು ಪರಿಚಯವನ್ನ ಮಾಡಿಕೊಡ್ತಾರೆ ಈ ಬುದ್ಧ ಯಾವ ರೀತಿ ಇದ್ರಪ್ಪ ಅಂತ ಹೇಳಿದ್ರೆ ಅಹಿಂಸಾ ಸತ್ಯ ಧರ್ಮ ಮೊದಲಾದ ಸಿದ್ಧಾಂತಗಳ ಪ್ರವರ್ತಕನಾದಂತಹ ಭಗವಾನ್ ಬುದ್ಧನು ಸದಾ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಹೇಳಿ ಈ ಶ್ಲೋಕದ ಅರ್ಥ ಆಗುತ್ತೆ ಮಕ್ಳೆ ಅಹಿಂಸಾ ಸತ್ಯ ಮೊದಲಾದ ಧರ್ಮ ಸಿದ್ಧಾಂತಗಳ ಪ್ರವರ್ತಕನಾದಂತಹ ಭಗವಾನ್ ಬುದ್ಧನು ಸರ್ವರಿಗೂ ಶ್ರೇಯಸ್ಸನ್ನುಂಟು ಮಾಡಲಿ ಎಂದು ಹೇಳಿ ಭಗವಾನ್ ಬುದ್ಧರ ಈ ಪಾಠವನ್ನ ಪ್ರಾರಂಭ ಮಾಡಿದ್ದಾರೆ ಮಕ್ಳೆ ಎಲ್ಲರಿಗೂ ಕೂಡ ಶ್ರೇಯಸ್ಸುಂಟಾಗಲಿ ಬುದ್ಧೋ ಭೂಯಾನ್ ನಿಹಿ ಶ್ರೇಯಸೇ ಸದಾ ಇದು ಕೂಡ ನಿಮ್ಗೆ ಆನುಟೇಶನ್ಗೂ ಕೂಡ ಬರುತ್ತೆ ಮಕ್ಕಳೇ ಈ ಒಂದು ವಾಕ್ಯ ನಿಮ್ಗೆ ಶ್ಲೋಕದ ಈ ವಾಕ್ಯ ಆನುಟೇಶನ್ಗೂ ಕೂಡ ಬರುತ್ತೆ ಅಹಿಂಸಾ ಸತ್ಯ ಸಿದ್ಧಾಂತ ಧರ್ಮಾನಂ ಸಂಪ್ರವರ್ತಕ ಸೊಗತೋ ಭಗವಾನ್ ಬುದ್ಧೋ ಭೂಯಾನ್ಹಿ ಶ್ರೇಯಸೇ ಸದಾ ಬನ್ನಿ ಮಕ್ಕಳೇ ಈಗ ಈ ಶ್ಲೋಕದ ಅರ್ಥ ಕೂಡ ನಿಮಗೆ ಗೊತ್ತಾಗಿದೆ ಭಗವಾನ್ ಬುದ್ಧರ ಪಾಠವನ್ನ ನೋಡೋಣ ಸತ್ಯಮೇವ ಸಮಯೇ ಸಮಯ ಧರ್ಮ ಸಂರಕ್ಷಣಾಯ ಭೂಮೋ ಭಗವಾನ್ ಅವತರೀತಿ ಸಂಶಯ ಶೂನ್ಯ ಮಿದಂ ಕಥನಂ ಏನಂತ ಹೇಳ್ತಾರೆ ಧರ್ಮ ಸಂರಕ್ಷಣೆಗೋಸ್ಕರ ಭುವಿಯಲ್ಲಿ ಆಗಾಗ ಭಗವಂತನು ಅವತರಿಸಿ ಬರುತ್ತಾರೆಂದು ಸತ್ಯವು ಸಂಶಯವಿಲ್ಲದ್ದು ಆಗಿದೆ ಅಂತ ಹೇಳ್ತಾರೆ ಮೊಟ್ಟ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಸತ್ಯ ಸಂರಕ್ಷಣೆಗೋಸ್ಕರ ಭೂಮಿಯ ಮೇಲೆ ಭಗವಂತನು ಅವತರಿಸಿ ಅಂತಹ ಮಾತು ಸತ್ಯವೂ ಸಂಶಯವೂ ಇಲ್ಲದ್ದಾಗಿದೆ ಅಂತ ಮೊಟ್ಟ ಮೊದಲನೆಯ ವಾಕ್ಯದಲ್ಲಿ ಹೇಳ್ತಾರೆ ಇದೇ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ ಧರ್ಮ ಸಂಸ್ಥಾಪನಾರ್ಥ ಆಯ ಸಂಭವಾಮಿ ಯುಗೆ ಯುಗೆ ಅಂತ ಆ ರೀತಿಯಾಗಿ ಧರ್ಮದ ರಕ್ಷಣೆಗೋಸ್ಕರ ಭಗವಂತನು ಭೂಮಿಯ ಮೇಲೆ ದೇವರ ರೂಪದಲ್ಲಿ ಹುಟ್ಟುತ್ತಾರೆ ಎನ್ನುವಂತಹ ಮಾತು ಸತ್ಯವೂ ಸಂಶಯವೂ ಇಲ್ಲದಾಗಿದೆ ಅಂತ ಈ ವಾಕ್ಯದ ಅರ್ಥವಾಗಿದೆ ಮಕ್ಕಳೇ ಮಹಾತ್ಮ ಬುದ್ಧ ದೇವೋಪಿ ಭಗವತೋ ಅವತಾರ ಏವ ಅದರಲ್ಲಿ ಮಹಾತ್ಮ ಬುದ್ಧನೂ ಕೂಡ ಭಗವಂತನ ಅವತಾರವೇ ಆಗಿದ್ದಾರೆ ಭಗವಾನ್ ಬುದ್ಧರು ಕೂಡ ಭಗವಂತನ ಅವತಾರವೇ ಆಗಿದ್ದಾರೆ ಮಹಾತ್ಮನಾದ ಬುದ್ಧನೂ ಕೂಡ ಭಗವಂತನ ಅವತಾರವೇ ಮಹಾತ್ಮ ಬುದ್ಧ ದೇವೋಪಿ ಭಗವತೋ ಅವತಾರ ಏವ ಇದು ಬಹಳವಾದಂತಹ ಮುಖ್ಯವಾದ ಪ್ರಶ್ನೆ ಆನುಟೇಷನ್ಗೆ ಬರುತ್ತೆ ಮಕ್ಕಳೆ ಗಮನ ಇಟ್ಟು ನೋಡ್ಕೊಳ್ಳಿ ಮಹಾತ್ಮನಾದ ಬುದ್ಧನೂ ಕೂಡ ಭಗವಂತನ ಅವತಾರವೇ ಮುಂದೆ ಆಸೀತ್ ಪೂರ್ವ ಮುತ್ತರೆ ಭಾರತೆ ಕಪಿಲ ವಸ್ತು ನಾಮ ಸುಂದರಂ ನಗರಂ ಹಿಂದೆ ಉತ್ತರ ಭಾರತದಲ್ಲಿ ಕಪಿಲವಸ್ತು ಎಂಬ ಹೆಸರಿನ ಒಂದು ಸುಂದರವಾದ ನಗರವಿತ್ತು ಕಪಿಲವಸ್ತು ಎಂಬ ಹೆಸರಿನ ಒಂದು ಸುಂದರ ನಗರವಿತ್ತು ತುದ್ಧೋಧನ ಮಹಾರಾಜಸ್ಯ ಮಹಾದೇವ್ಯಾಂ ಪತ್ನಿಯಂ ಸಿದ್ಧಾರ್ಥೋ ನಾಮ ತನೆಯೋ ಜನ್ಮಲೇಬೆ ಅಂತಹ ಸುಂದರವಾದಂತಹ ನಗರದಲ್ಲಿ ಇದ್ದಂತಹ ಶುದ್ಧೋದನ ಮಹಾರಾಜ ಮತ್ತು ಮಾಯಾದೇವಿಗೆ ಸಿದ್ಧಾರ್ಥ ಎಂಬ ಒಬ್ಬ ಪುತ್ರನ ಜನ್ಮವು ಆಯಿತು ಕಪಿಲವಸ್ತು ಎನ್ನುವಂತಹ ಒಂದು ಸುಂದರವಾದ ನಗರ ಅಲ್ಲಿಯ ರಾಜ ಶುದ್ಧೋಧನ ಆ ಶುದ್ಧೋದನನ ಪತ್ನಿ ಮಾಯಾದೇವಿ ಈ ಶುದ್ಧೋಧನ ಮತ್ತು ಮಾಯಾದೇವಿಗೆ ಸಿದ್ಧಾರ್ಥ ಎನ್ನುವಂತಹ ಒಬ್ಬ ಪುತ್ರನ ಜನನವು ಆಯಿತು ಅಂತ ಹೇಳಿದ್ದಾರೆ ಈ ವಿಭಾಗದಲ್ಲಿ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಪುರತಃ ಗಚ್ಚಾಮಹ ಶೈಶವ ದೇವ ಸರ್ವರ್ಥ ಏಕಾಂತಪ್ರಿಯ ಸ್ಥಿರಮತಿ ವಿಚಾರಶೀಲಃ ಚಿಂತನ ಚತುರ ಧೀರಹ ಗಂಭೀರಶ್ಚಾಸೇತ್ ಈ ಬಾಲಕನಾದರೋ ಸಿದ್ಧಾರ್ಥನಾದರೋ ಬಾಲ್ಯದಿಂದಲೂ ಸದಾ ಏಕಾಂತ ಪ್ರಿಯನು ಸದಾ ಏಕಾಂತ ಪ್ರಿಯನು ಸ್ಥಿರಚಿತ್ತನು ವಿಚಾರಶೀಲನು ಚಿಂತನ ಚತುರನು ಧೀರನು ಗಂಭೀರನು ಆಗಿದ್ದನು ಅಂತ ಹೇಳ್ತಾರೆ ಈ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಬಾಲ್ಯದಿಂದಲೂ ಸಿದ್ಧಾರ್ಥ ಏನಾಗಿದ್ದ ಏಕಾಂತ ಪ್ರಿಯನಾಗಿದ್ದ ಸ್ಥಿರಮತಿಯಾಗಿದ್ದ ವಿಚಾರಶೀಲವಂತನಾಗಿದ್ದ ಮತ್ತು ಚಿಂತನ ಚತುರನಾಗಿದ್ದನು ಧೀರನಾಗಿದ್ದನು ಮತ್ತು ಗಂಭೀರನು ಆಗಿದ್ದನು ಅಂತ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ ಇದು ಕೂಡ ಆನ್ಯುಟೇಷನ್ಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಮಕ್ಕಳೇ ಬಹಳ ಸುಲಭವಾಗಿದೆ ಈ ಪಾಠ ನೆನಪಲ್ಲಿ ಇಟ್ಕೊಳ್ಳಿ ಇದು ಕೂಡ ನಿಮ್ಗೆ ಆನ್ಯುಟೇಷನ್ಗೆ ಬರುತ್ತೆ ಓಕೆ ಇದನ್ನ ನೀವು ಸುಲಭವಾಗಿ ಬರೀಬಹುದು ನಂತರ ಇಲ್ಲಿ ನಿಮ್ಗೆ ಸಿದ್ಧಾರ್ಥನ ಸ್ವಭಾವ ಯಾವ ತರ ಇತ್ತು ಅಂತ ಆಗತ್ತಾಯ್ತು ಮುಂದೆ ನೋಡೋಣ ಅಷ್ಟಾದಶೇ ವರ್ಷೇತ ಮನೋಭಿರಾಮಯ್ಯ ರಾಜಕನ್ಯಾಯಸ್ಯ ವೈವಾಹಿಕೋ ವೈವಾಹಿಕ ವಿಧಿ ಸಮಪದ್ಯತ ಆನಂತರ ಹದಿನೆಂಟನೇ ವರ್ಷದಲ್ಲಿ ಸಿದ್ಧಾರ್ಥನಿಗೆ ಸುಂದರವಾದಂತಹ ರಾಜಕುಮಾರಿಯೊಂದಿಗೆ ವಿವಾಹವು ಜರುಗಿತು ಅಷ್ಟಾದಶೇ ವರ್ಷೇತ ಮನೋಭಿರಾಮಯ್ಯ ರಾಜಕನ್ಯಾಯ ಅಸ್ಯ ವೈವಾಹಿಕೋ ವಿಧಿ ಸಮಪದ್ಯದ ಅನಂತರ ಹದಿನೆಂಟನೇ ವರ್ಷದಲ್ಲಿ ಸಿದ್ಧಾರ್ಥನಿಗೆ ಸುಂದರಿಯಾದ ರಾಜಕುಮಾರಿಯೊಡನೆ ವಿವಾಹವು ಜರುಗಿತು ಮುಂದೆ ವಿವಾಹ ದಶಮೇ ವರ್ಷೇ ಚ ವೇಲಾಯಾಮಯಂ ಯಶೋಧರಾಂ ರಾಹುಲಂ ನಾಮ ತನಯಮಲಭತ ಅನಂತರ ಮದುವೆಯಾದ ಹತ್ತು ವರ್ಷಗಳ ನಂತರ ಸಿದ್ಧಾರ್ಥನು ಪ್ರಶಸ್ತವಾದಂತಹ ಸಮಯದಲ್ಲಿ ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರನನ್ನ ಪಡೆದನು ಸಿದ್ಧಾರ್ಥನ ಪತ್ನಿಯ ಹೆಸರು ಯಶೋಧರೆ ಮದುವೆಯಾದ ಹತ್ತು ವರ್ಷಗಳ ನಂತರ ಸಿದ್ಧಾರ್ಥನು ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರ ರತ್ನವನ್ನ ಪಡೆದನು ಮತ್ತೆ ಮಕ್ಕಳೇ ಇದು ಕೂಡ ಅಷ್ಟಾದಶೇ ವರ್ಷೇತ ಮನೋಭಿರಾಮಯ್ಯ ರಾಜಕನ್ಯಾಯಾಸ್ಯ ವೈವಾಹಿಕೋ ವಿಧಿ ಸಮಪದ್ಯತ ಇದು ಕೂಡ ಅನುಟೇಷನ್ಗೆ ಇಂಪಾರ್ಟೆಂಟ್ ಇದೆ ಮಕ್ಕಳೇ ಅನುಟೇಷನ್ಗೆ ಬರುವಂತಹದ್ದು ಆಯ್ತಾ ಈ ವಿಭಾಗದ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಇಲ್ಲಿ ಸಿದ್ಧಾರ್ಥನ ಸ್ವಭಾವ ಅನಂತರ ಹದಿನೆಂಟನೇ ವರ್ಷದಲ್ಲಿ ಅವನಿಗೆ ಮದುವೆಯಾದ ವಿಚಾರವನ್ನ ತಿಳಿಸಿದ್ದಾರೆ ಮದುವೆಯಾದ ಹತ್ತು ವರ್ಷಗಳ ನಂತರ ಸಿದ್ಧಾರ್ಥನಿಗೆ ಯಶೋದರಿಯಲ್ಲಿ ರಾಹುಲ ಎಂಬ ಪುತ್ರನ ಜನನವಾಯಿತು ಅಂತ ತಿಳಿಸಿದರೆ ಮುಂದೆ ನೋಡೋಣ ಪಾಠವನ್ನ ಪುರತಃ ಆಗಾಮ ಜಯಂತಂ ಉಪಲಭ್ಯ ಮಹೇಂದ್ರ ಇವಾಯಂ ನರೇಂದ್ರ ಸೂನು ಸಿದ್ಧಾರ್ಥ ಪುತ್ರ ಲಾಭೇನ ಆತ್ಮನಂ ಧನ್ಯ ಅನ್ಯ ಮಾನೋ ಏನಾಯ್ತು ಹೇಗೆ ಹೇಗೆ ಮಹೇಂದ್ರನು ಹೇಗೆ ಜಯಂತನನ್ನು ಪಡೆದನೋ ಹಾಗೆ ರಾಜಕುಮಾರನಾದ ಸಿದ್ಧಾರ್ಥನಿಗೆ ಪುತ್ರ ಲಾಭದಿಂದ ತನ್ನನ್ನು ಧನ್ಯನೆಂದು ತಿಳಿದುಕೊಂಡು ಬಹಳವಾಗಿ ಸಂತೋಷವನ್ನ ಪಟ್ಟನು ಅಂದ್ರೆ ದೇವೇಂದ್ರನಿಗೆ ಜಯಂತನು ಹೇಗೆ ಜನಿಸಿದನು ಭಗವಂತನಾದ ದೇವೇಂದ್ರನಿಗೆ ಜಯಂತನು ಜನಿಸಿದಾಗ ಯಾವ ರೀತಿ ಸಂತೋಷವಾಯಿತೋ ದೇವೇಂದ್ರನಿಗೆ ಅದೇ ರೀತಿಯಾದಂತಹ ಸಂತೋಷವು ಸಿದ್ಧಾರ್ಥನಿಗೆ ರಾಹುಲನು ಜನಿಸಿದಾಗ ಆಯಿತು ಅಂತಹ ಒಂದು ಧನ್ಯತಾ ಭಾವದಿಂದ ಅವನು ಪುತ್ರ ಲಾಭನಿಂದ ತನ್ನನ್ನು ಧನ್ಯನೆಂದು ತಿಳಿದು ಸಂತೋಷಪಟ್ಟನು ಯಾರು

ಸಿದ್ಧಾರ್ಥನು ತನ್ನ ಸಾರಥಿಯೊಂದಿಗೆ ದೇಶ ಸಂಚಾರವನ್ನ ಮಾಡುತ್ತಿರಲು ಮಾರ್ಗ ಮಧ್ಯದಲ್ಲಿ ಹೋಗುತ್ತಾ ಬರುತ್ತಾ ಏನೇನೆಲ್ಲ ದೃಶ್ಯಗಳನ್ನ ನೋಡ್ದ ಅನ್ನೋದನ್ನ ಈ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಯಾವ ಯಾವ ದೃಶ್ಯಗಳನ್ನ ಅವನು ನೋಡ್ದ ಅಂತ ಹೇಳಿದ್ರೆ ಮಾರ್ಗ ಮಧ್ಯದಲ್ಲಿ ಹೋಗುತ್ತಾ ಬರುತ್ತಾ ಇರುವ ನೋಡಲು ಅಸಾಧ್ಯವಾದಂತಹ ಫಲಿತಕೇಶ ಕೇಶಾನ್ ನರೆತ ಕೂದಲುಳ್ಳವರನ್ನು ಸಂಚರೇಣ ಅಪ್ಯಶಕ್ತಾನ್ ವೃದ್ಧಾನ್ ನಡೆಯಲು ಕೂಡ ಅಶಕ್ತರಾದಂತಹ ವೃದ್ಧರನ್ನು ನಡೆಯಲು ಅಶಕ್ತರಾದ ವೃದ್ಧರನ್ನು ನೆರೆತಿರುವ ಕೂದಲುಳ್ಳವರನ್ನು ನಡೆಯಲು ಕೂಡ ಅಶಕ್ತರಾದಂತಹ ವೃದ್ಧರನ್ನು ಅನೇಕ ವಿಧ ರೋಗಗ್ರಸ್ತ ಕಲೇವರಾನ್ ವರಾಕಾನ್ ರೋಗಿಣ ಅನೇಕ ರೋಗಗಳನ್ನು ಹೊಂದಿರುವಂತಹ ರೋಗಗ್ರಸ್ತರಾದಂತಹ ರೋಗಿಗಳನ್ನು ನಂತರ ಬಹು ವಿಲಪದ್ಭಿ ಪುರುಷೈಶ್ಚ ನಿಯಮಾನಾನ್ ಮೃತಾನ್ ವಿಲೋಕ್ಯ ಪರಮಂ ಸಂತ್ರಸ್ತೋತ್ ಬಹಳವಾಗಿ ವಿಲಾಪ ಮಾಡುತ್ತಿರುವ ಪುರುಷರಿಂದ ಒಯ್ಯಲ್ಪಡುತ್ತಿರುವಂತಹ ಮೃತದೇಹವನ್ನ ನೋಡಿ ಬಹಳವಾಗಿ ನೊಂದನು ಯಾರು ಸಿದ್ಧಾರ್ಥನು ಯಾವ್ಯಾವ ದೃಶ್ಯಗಳನ್ನ ನೋಡ್ದ ಸಿದ್ಧಾರ್ಥನು ತನ್ನ ಸಾರಥಿಯೊಂದಿಗೆ ದೇಶ ಸಂಚಾರವನ್ನು ಮಾಡುವಾಗ ನರೆತಿರುವ ತಲೆ ಕೂದಲಿರುವವರನ್ನು ವಯಸ್ಸಾಗಿ ನಡೆಯಲು ಶಕ್ತಿ ಇಲ್ಲದೆ ಇರುವಂತಹ ವಯೋವೃದ್ಧರನ್ನು ನಂತರ ಅನೇಕ ರೋಗ ರುಜುಗಳಿಂದ ಬಳಲುತ್ತಿರುವ ರೋಗಿಗಳನ್ನು ಬಹಳವಾಗಿ ವಿಲಾಪ ಮಾಡುತ್ತಾ ಪುರುಷರಿಂದ ಒಯ್ಯಲ್ಪಡುತ್ತಿರುವಂತಹ ಮೃತರನ್ನು ಕಂಡಂತಹ ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದಿತು ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದಿತು ಸಮುದ ಚೇತಸಿ ಪರಮಯ ಪರಮಯ್ಯ ವಿರಕ್ತಿಯ ಸಹ ಸಂಖ್ಯಾಸ ಗ್ರಹಣಂ ವಾಂಚ ಅನಂತರ ಏನಾಯಿತು ಇವನ್ನೆಲ್ಲವನ್ನು ನೋಡಿದಂತಹ ಸಿದ್ಧಾರ್ಥನಿಗೆ ಆತನ ಮನಸ್ಸಿನಲ್ಲಿ ವಿರಕ್ತಿ ಉಂಟಾಯಿತು ಇಂತಹ ಒಂದು ಪರಮ ವಿರಕ್ತಿಯಿಂದ ಈತನು ಸನ್ಯಾಸತ್ವವನ್ನು ಸ್ವೀಕರಿಸಬೇಕೆಂಬ ಇಚ್ಛೆಯನ್ನ ಹೊಂದಿದವನಾದನು ಈ ಎಲ್ಲ ದೃಶ್ಯಗಳನ್ನು ನೋಡಿದಂತಹ ಸಿದ್ಧಾರ್ಥನಿಗೆ ಪರಮವಾದ ವಿರಕ್ತಿ ಉಂಟಾಯಿತು ಆ ವಿರಕ್ತಿಯಿಂದ ಆತನು ಸನ್ಯಾಸವನ್ನ ಸ್ವೀಕರಿಸಬೇಕು ಎನ್ನುವಂತಹ ಇಚ್ಛೆಯುಳ್ಳವನಾದನು ಈ ಪಾಠ ನಿಮ್ಗೆಲ್ಲವರಿಗೂ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ ಈ ಚಿತ್ರಗಳ ಮುಖಾಂತರ ನಿಮ್ಗೆ ತೋರಿಸಿರೋದು ಯಾಕೆ ಅಂದ್ರೆ ಪಾಠ ಚೆನ್ನಾಗಿ ನೆನಪಿನಲ್ಲಿ ಇರಲಿ ಅಂತ ಹಾಗಾಗಿ ಈ ವಿಭಾಗ ಬಹಳ ಮುಖ್ಯ ಈ ಪಾಠವನ್ನ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನ ಬರೆಯುವಾಗ ಬಹಳ ಮುಖ್ಯವಾದ ಅಂಶ ಈ ದೃಶ್ಯಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ

రాజభవనాన నిరగచ్చత్ అనంతరా యావాగా ಸಿದ್ಧಾರ್ಥನಿಗೆ ವಿರಕ್ತಿ ಉಂಟಾಗಿ ತಾನು ಸನ್ಯಾಸವನ್ನ ಸ್ವೀಕರಿಸಬೇಕು ಎನ್ನುವಂತಹ ಮನಸ್ಸುಂಟಾಯಿತೋ ಆಗ ಒಂದು ದಿನ ಏನ್ ಮಾಡ್ದ ಅಂತ ಹೇಳಿದ್ರೆ ಒಂದು ಬಾರಿ ರಾತ್ರಿಯಲ್ಲಿ ಸಕಲ ಪರಿಜನರು ನಿದ್ರಿಸುತ್ತಿರಲು ಸುಖವಾಗಿ ನಿದ್ರಿಸುತ್ತಿರುವಂತಹ ಯಶೋಧರೆಯನ್ನು ಮತ್ತು ಸಹಜವಾಗಿ ನಿದ್ರಾವಶನಾಗಿದ್ದಂತಹ ತನ್ನ ಪುತ್ರನಾದ ರಾಹುಲನನ್ನು ಕೂಡಲೇ ಪರಿತ್ಯಜಿಸಿ ಅರಮನೆಯಿಂದ ಹೊರಗೆ ನಡೆದೆನು ಯಾವಾಗ ಸಿದ್ಧಾರ್ಥನಿಗೆ ವಿರಕ್ತಿ ಉಂಟಾಗಿ ಸನ್ಯಾಸವನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆ ಉಂಟಾಯಿತೋ ಆಗ ಒಂದು ರಾತ್ರಿ ಪರಿಜನರೆಲ್ಲರೂ ಕೂಡ ನಿದ್ರಿಸುತ್ತಿರಲು ಮತ್ತು ತನ್ನ ಪತ್ನಿಯಾದಂತಹ ಯಶೋಧರೆ ಮತ್ತು ರಾಹುಲನು ಸಹಜ ನಿದ್ರೆಯಲ್ಲಿರುವಾಗ ಯಶೋಧರೆಯನ್ನು ಹಾಗೂ ತನ್ನ ಪುತ್ರನಾದಂತಹ ರಾಹುಲನನ್ನ ಪರಿತ್ಯಜಿಸಿ ಅರಮನೆಯಿಂದ ಹೊರ ನಡೆದನು ಅರಮನೆಯಿಂದ ಹೊರ ನಡೆದನು ನೋಡಿ ಈ ಚಿತ್ರದ ಮುಖಾಂತರ ನಿಮ್ಗೆ ಈ ದೃಶ್ಯವನ್ನ ತೋರ್ಸಿದೀವಿ ಮಕ್ಳೆ ನೆಂಟ್ನಲ್ಲಿ ಇಟ್ಕೋಬಹುದು ಪಾಠವನ್ನ ನೀವು ಇಂದಿನ ಪಾಠದ ಸಾರಾಂಶವನ್ನ ನೋಡೋಣ ಸತ್ಯ ಅಹಿಂಸೆ ಮೊದಲಾದಂತಹ ಧರ್ಮ ಸಿದ್ಧಾಂತಗಳ ಪ್ರವರ್ತಕರಾದಂತಹ ಭಗವಾನ್ ಬುದ್ಧರು ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಎಂದು ಹೇಳಿ ಭಗವಾನ್ ಬುದ್ಧರ ಪಾಠ ಪ್ರಾರಂಭವಾಗುತ್ತೆ ನಂತರ ಹೇಳ್ತಾರೆ ಭಗವಂತನು ಧರ್ಮ ಸಂರಕ್ಷಣೆಗೋಸ್ಕರ ಭೂಮಿಯ ಮೇಲೆ ಭಗವಂತನು ಆಗಾಗ ಹುಟ್ಟಿ ಬರುತ್ತಾರೆ ಎನ್ನುವಂತಹ ಮಾತು ಅಕ್ಷರಶಃ ಸತ್ಯ ಅಂತ ಹೇಳ್ತಾರೆ ಸತ್ಯವು ಸಂಶಯವಿಲ್ಲದ್ದು ಆಗಿದೆ ಮಹಾತ್ಮನಾದಂತಹ ಬುದ್ಧನು ಕೂಡ ಆ ಭಗವಂತನ ಅವತಾರವೇ ಆಗಿದ್ದಾರೆ ನಂತರ ಅವರ ಜನದ ಬಗ್ಗೆ ಉತ್ತರ ಭಾರತದಲ್ಲಿ ಕಪಿಲ ವಸ್ತು ಎನ್ನುವಂತಹ ಒಂದು ಸುಂದರ ನಗರವಿತ್ತು ಆ ಸುಂದರ ನಗರದಲ್ಲಿ ಶುದ್ಧೋಧನ ಎಂಬ ರಾಜನಿದ್ದನು ಆತನ ಪತ್ನಿ ಮಾಯಾವತಿ ಶುದ್ಧೋಧನ ಮತ್ತು ಮಾಯಾವತಿ ಅವರಿಗೆ ಜನಿಸಿದಂತಹ ಪುತ್ರನೇ ಸಿದ್ಧಾರ್ಥ ಸಿದ್ಧಾರ್ಥ ಎನ್ನುವುದು ಭಗವಾನ್ ಬುದ್ಧರ ಮೊದಲನೆಯ ಹೆಸರು ಹಾಗಾಗಿ ಸಿದ್ಧಾರ್ಥ ಅಂತ ಆತನಿಗೆ ನಾಮಕರಣವನ್ನು ಮಾಡ್ತಾರೆ ಇದಾದ ನಂತರ ಸಿದ್ಧಾರ್ಥನಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ಯಶೋಧರೆ ಎನ್ನುವಂತಹ ಸುಂದರವಾದಂತಹ ರಾಜಪುತ್ರೆಯೊಡನೆ ವಿವಾಹ ಉಂಟಾಗುತ್ತೆ ಸಿದ್ಧಾರ್ಥನಿಗೆ ಮದುವೆಯಾದ ಹತ್ತು ವರ್ಷಗಳಲ್ಲಿ ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರನ ಜನನವಾಗುತ್ತದೆ ಈ ರಾಹುಲನ ಜನನದಿಂದ ಬಹಳವಾಗಿ ಸಿದ್ಧಾರ್ಥನಿಗೆ ಸಂತೋಷ ಉಂಟಾಗುತ್ತದೆ ಹೇಗೆ ಮಹೇಂದ್ರನು ಜಯಂತನನ್ನು ಪಡೆದಾಗ ಸಂತೋಷ ಉಂಟಾಯ್ತೋ ಅದೇ ರೀತಿಯಲ್ಲಿ ಸಿದ್ಧಾರ್ಥನಿಗೂ ಕೂಡ ರಾಹುಲನ ಜನನದಿಂದ ಬಹಳವಾದ ಸಂತೋಷ ಉಂಟಾಗುತ್ತೆ ಹೀಗೆ ಇರುವಾಗ ಒಂದಿನ ಸಿದ್ಧಾರ್ಥನು ನಗರ ಸಂಚಾರಕ್ಕಾಗಿ ದೇಶ ಸಂಚಾರಕ್ಕಾಗಿ ತನ್ನ ಸಾರಥಿಯೊಂದಿಗೆ ಹೋಗ್ತಾನೆ ಆಗ ಹೋಗುವಾಗ ದಾರಿಯಲ್ಲಿ ಅನೇಕ ರೀತಿಯ ಜನರುಗಳನ್ನ ನೋಡ್ತಾನೆ ಆ ದೃಶ್ಯಗಳನ್ನು ನೋಡ್ತಾಗ ಅವನಿಗೆ ಬಹಳ ನೋವು ಉಂಟಾಗುತ್ತೆ ಏನೆಲ್ಲ ದೃಶ್ಯಗಳನ್ನ ಅವನು ನೋಡ್ತಾನಪ್ಪ ಅಂತ ಅಂದ್ರೆ ನರೆ ಕೂದಲಾಗಿರುವವರನ್ನು ಅಂದ್ರೆ ಬಿಳಿ ಕೂದಲುಗಳಾಗಿರುವವರನ್ನು ಮತ್ತು ನಡೆಯಲು ಶಕ್ತಿಯೇ ಇಲ್ಲದಂತಹ ವಯೋವೃದ್ಧರುಗಳನ್ನು ನಂತರ ಅನೇಕ ವಿಧವಾದ ಪರಿಪರಿಯಾಗಿ ರೋಗಗ್ರಸ್ತರಾಗಿರುವಂತಹ ರೋಗಿಗಳನ್ನು ಆನಂತರ ಬಹಳವಾಗಿ ವಿಲಾಪಿಸುತ್ತಾ ದೇಹವನ್ನ ಹೊತ್ತುಕೊಂಡು ಹೋಗುತ್ತಿರುವಂತಹ ಜನರನ್ನು ಅಂದ್ರೆ ಮೃತ ದೇಹವನ್ನು ನೋಡಿದಂತಹ ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದುಕೊಳ್ಳುತ್ತೆ ಆ ಎಲ್ಲ ದೃಶ್ಯಗಳನ್ನು ನೋಡಿದ ನಂತರ ಆತನಿಗೆ ಅವನ ಮನಸ್ಸಿನಲ್ಲಿ ಸನ್ಯಾಸಿಯಾಗುವಂತಹ ಒಂದು ಇಚ್ಛೆ ಉಂಟಾಗುತ್ತೆ ಹೀಗೆ ಇರುವಾಗ ಬಹಳ ವಿರಕ್ತನಾದಂತಹ ಸಿದ್ಧಾರ್ಥನು ಊರಿನಲ್ಲಿ ಪರಿಜನರೆಲ್ಲರೂ ಮಲಗಿರುವಾಗ ಒಂದು ರಾತ್ರಿ ತನ್ನ ಹೆಂಡತಿಯಾದ ಯಶೋಧರೆಯನ್ನು ಹಾಗೂ ಸಹಜ ನಿದ್ರೆಯಲ್ಲಿ ಇದ್ದಂತಹ ರಾಹುಲನನ್ನು ಕೂಡಲೇ ಪರಿತ್ಯಜಿಸಿ ಅರಮನೆಯಿಂದ ಹೊರನಡೆದನು ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಗಿದಿದೆ ಮಕ್ಕಳೇ ಮುಂದೆ ನೋಡೋಣ ಮುಂದಿನ ತರಗತಿಯಲ್ಲಿ ಮಹಾತ್ಮ ಬುದ್ಧ ಈ ಪಾಠದ ಮುಂದಿನ ಭಾಗವನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ